ಇವತ್ತು ಮಹಿಳಾ ರಂಗದಲ್ಲಿ ತಾರಾಬಾಯಿ ವನಿತೆಯರಲ್ಲಿ ತಾರಾಬಾಯಿಯ ಹೆಸರನ್ನು ಅಷ್ಟೊಂದು ಯಾರು ಕೇಳಿಲ್ಲ ಬನ್ನಿ ಇವತ್ತು ತಾರಾಬಾಯಿಯವರ ಬಗ್ಗೆ ಮಾತನಾಡೋಣ ಇವರು ಮೇವಾಡದ ಗಡಿನಾಡು ತೋಡಾ ಎಂಬ ಪೂರ್ವಜ ಸೂರ್ತನ್ ಇವರ ಮಗಳೇ ತಾರಾ ಅಫ್ಘಾನರು ಸೂರ್ತನ್ನ ತೋಡ ಎಂಬ ಪೂರ್ವಜರ ಊರಿನಿಂದ ಓಡಿಸಿದ್ದರು ಅವನು ಮಗಳಿಗೆ ದೌರ್ಜನ್ಯ ದಪ್ಪಾಳಿಕೆಗಳ ಬಗ್ಗೆ ವಿವರಿಸಿದಂತೆ ತಾರಾ ಕೆಂಡು ಮಂಡಲಾಗುತ್ತಿದ್ದರು ಸೂರ್ತನ್ ಮಗಳಿಗೆ ಕುದುರೆ ಸವಾರಿ ಬಿಲ್ವಿದ್ದೆ ಕತ್ತಿ ಸವಾರಿಯನ್ನು ಕಲಿಸಿದ್ದರು ಎಂಥ ಕುದುರೆಯನ್ನು ತಾರಾ ಮಣಿಸಬಲ್ಲ ಗಟ್ಟಿಗಿತ್ತಿಯಾಗಿದ್ದಳು ಉತ್ತಮ ಶಿಕ್ಷಣವೂ ದೊರೆಯಿತು ಒಂದು ದಿನ ಸೂರ್ತನ್ ತಾರಾಳಿಗೆ ಮಗಳೇ ನೀನು ಬಲಿಷ್ಠಳಾಗಿರುವೆ ಧೀರೆಯಾಗಿರುವೆ ನಡೆ ನಾವಿಬ್ಬರು ಅಫ್ಘನ್ನರೊಂದಿಗೆ ಹೋರಾಡಿ ತೋಡಾವನ್ನು ಮರಳಿ ಪಡೆಯೋಣ ಎಂದನು ಆದರೆ ಆ ಬೃಹತ್ ಎದುರು ತಂದೆ ಮಗಳು ಪರಾಜಿತರಾದರು ತಾರಾ ಕೆಂಗಡಲಿಲ್ಲ ಮತ್ತಿಷ್ಟು ಯುವಕರಿಗೆ ಕುದುರೆ ಸವಾರಿ ಕತ್ತೆ ಸವಾರಿಗಳಲ್ಲಿ ತರಬೇತಿ ಕೊಡಲಾರಂಭಿಸಿದಳು ಓರ್ವ ತರುಣ ಜಯಮಲ್ಲಾ ಇವಳನ್ನು ಮದುವೆಯಾಗಲು ಬಯಸಿದ ಅವನು ಕೀಚಕ ವೃತ್ತಿಯವನು ಆಗಿದ್ದನು ಅವನ ದುಷ್ಟತನವನ್ನು ಬಹುಬೇಗನೆ ತಂದೆ ಮಗಳು ಅನುಭವಕ್ಕೆ ಬಂದಿತು ತಂದೆ ಸೂರ್ತನೇನೋ ಈ ಸಂಬಂಧಕ್ಕೆ ಒಪ್ಪಿಕೊಂಡನು ಆದರೆ ತಾರಾಬಾಯಿ ಒಂದು ಷರತ್ತು ಹಾಕಿದರು ನೀವು ಅಫಗನ್ನರಿಂದ ತೋಡಾವನ್ನು ಬಿಡಿಸಿಕೊಟ್ಟರೆ ಮಾತ್ರ ನಮ್ಮ ವಿವಾಹ ನಡೆಯುತ್ತದೆ ಎಂದನು ಜಯಮಲನಿಗೆ ತಾರಾಳನ್ನು ಬಿಡಲು ಇಷ್ಟವಾಗಲಿಲ್ಲ ಅಫಗನ್ನರೊಂದಿಗೆ ಕಾದಾಡುವ ಧೈರ್ಯವೂ ಇರಲಿಲ್ಲ ಹೀಗಾಗಿ ತಾರಾಳನ್ನು ಅಪಹರಿಸಲು ಪ್ರಯತ್ನಿಸಿದನು ಆದರೆ ಅವಳ ತಂದೆಯಿಂದ ಹತನಾಗುತ್ತಾನೆ ಮುಂದೆ ಅವನ ಮನೆಯವರು ರೊಚ್ಚಿಗೆದ್ದು ಸುರ್ತನ್ ತಾರಾನನ್ನು ಸರ್ವನಾಶ ಮಾಡಲು ಮುಂದಾದರು ಜಯಮಲ್ಲನ ಸೋದರ ಪೃಥ್ವಿರಾಜ ಅವನನ್ನು ತಡೆದನು ನ್ಯಾಯವಾಗಿ ತೋಡಾದನ್ನು ಪಡೆಯಲು ತಾರಾ ನಿಶ್ಚಯಿಸಿದಳು ಅಫಗನ್ನರನ್ನು ನಿಗ್ರಹಿಸಲು ತಾರಾ ಅವನೊಂದಿಗೆ ಕೈಚೂಡಿಸಿದಳು ತೋಡಾದಲ್ಲಿ ಮೆರವಣಿಗೆ ನಡೆಯುತ್ತಿತ್ತು ಅಫಗನ್ ದೊರೆ ಉಪ್ಪರಿಗೆ ಮೇಲೆ ನಿಂತು ನೋಡುತ್ತಿದ್ದನು ತಾರಾ ಮತ್ತು ಪೃಥ್ವಿರಾಜ ಅಫಗನ್ ದೊರೆ ಮೇಲೆ ಈಟಿ ಭರ್ಜರಿಗಳನ್ನೆಸೆದು ಕೊಂದು ಹಾಕಿದರು ಇವರ ಸೈನ್ಯವು ಅಫಗನರ ಮೇಲೆ ಮುಗಿದು ಬಿದ್ದು ಧೂಳಿಪಟ ಮಾಡಿತು ತೋಡ ಕೈವಶವಾಯಿತು ತಾರಾ ಮತ್ತು ಪೃಥ್ವಿರಾಜರ ವಿವಾಹವಾಯಿತು ಅವರು ಕೆಲ ಕಾಲ ತೋಡಾದಲ್ಲಿಯೇ ಉಳಿದಿದ್ದರು ಪರಕೀಯರು ಪರಧರ್ಮೀಯರಿಗಿಂತಲೂ ಭಾರತೀಯ ರಾಜರು ಸರ್ದಾರರ ನಡುವೆಯೇ ದ್ವೇಷ ಅಸುವೆ ಅಧಿಕಾರ ದಾಹಗಳು ತುಂಬಿ ತುಳುಕುತ್ತಿದ್ದವು ಮೇವಾಡದಲ್ಲಿ ತಾರಾಳ ಮಾವನ ಮೇಲೆ ಸಂಚುಕೋರರು ಆಕ್ರಮಣ ಮಾಡಿದರು ಸಮಯಕ್ಕೆ ಸರಿಯಾಗಿ ತಾರಾ ಪೃಥ್ವಿರಾಜರು ಪ್ರವೇಶಿಸಿ ದಂಗೆಕೋರರ ಹುಟ ಅಡಗಿಸಿದರು ಮುಂದೆ ಪೃಥ್ವಿರಾಜ ಮತ್ತು ತಾರಾ ಸುಖ ದಾಂಪತ್ಯವನ್ನು ನಡೆಸುತ್ತಿದ್ದರು ಅವನ ತಂಗಿಯೊಬ್ಬಳು ಹುಣನಿಂದ ತೀವ್ರ ಹಿಂಸೆಯಾಗುತ್ತಿದೆ ಎಂದು ಪೃಥ್ವಿರಾಜನಲ್ಲಿ ದೂರ ಕೊಟ್ಟಳು ಪೃಥ್ವಿರಾಜ ತಂಗಿ ದಾರುಣ ಸ್ಥಿತಿಯನ್ನು ಕಣ್ಣಾರೆ ಕಂಡು ಅವನನ್ನು ಚೆನ್ನಾಗಿ ತಳಿಸಿ ಹೆಂಡತಿಯ ಚಪ್ಪಲಿಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಓಡಾಡುವಂತೆ ಮಾಡಿದನು ಪ್ರಭುದೇವನಿಗೆ ಪೃಥ್ವಿರಾಜನನ್ನು ಎದುರಿಸುವ ಧೈರ್ಯವಿರಲಿಲ್ಲವಷ್ಟೇ ಅವನಲ್ಲಿ ಯಾವುದೇ ಬದಲಾವಣೆಯೂ ಆಗಲಿಲ್ಲ ತನ್ನ ತಪ್ಪು ಅರಿತುಕೊಳ್ಳುವ ಬದಲು ಕ್ಷುಲ್ಲಕ ವಿಷಯಕ್ಕೆ ಪೃಥ್ವಿರಾಜನನ್ನೇ ಮುಗಿಸಲು ನಿರ್ಧರಿಸಿದನು ಅತ್ತ ಕ್ಷಮೆ ಬೇಡಿದನು ದಾರಿಯಲ್ಲಿಯೇ ತಿನ್ನುವುದಕ್ಕೆ ಮಿಠಾಯಿಯನ್ನು ಕೊಟ್ಟು ಕಳುಹಿಸಿದನು ಅದರಲ್ಲಿ ವಿಷ ಬೆರೆತಿದೆ ಎಂದು ತಿಳಿಯದ ಪೃಥ್ವಿರಾಜ ಮಾರ್ಗದ ಮಧ್ಯೆ ಅದನ್ನು ತಿಂದು ಕುಸಿದಿಬಿತ್ತನು ಚಿಕಿತ್ಸೆ ದೊರಕಿದರೂ ಬದುಕಿ ಉಳಿಯಲಾಗಲಿಲ್ಲ ಆ ಕಾಲದ ರಜಪೂತ ಸ್ತ್ರೀಯರು ಪುರುಷರಂತೆಯೇ ಯುದ್ಧ ವಿದ್ಯಾ ನಿಪುಣೆಯರಾಗಿದ್ದರು ಆದರೆ ಗಂಡಸತ್ತ ಮೇಲೆ ಮಾತ್ರ ಅವನೊಂದಿಗೆ ಸತಿ ಹೋಗುತ್ತಿದ್ದರು ತಾರಾ ಕೂಡ ಅದೇ ಹಾತಿ ಹಿಡಿದಳು ಉದಯಪುರದ ಕುಂಭ್ಲೇರದ ಬಳಿ ತಾರಾಳ ನೆನಪಿಗೊಂದು ದೇಗುಲ ಇಂದಿಗೂ ಇದೆ